नमस्कार संयुक्त कर्नाटक न्यूज एट सेवन स्वागत नानु प्रकाश चायगेरी। ಉಕ್ರೇನ್ ನಲ್ಲಿ ಸಿಲುಕಿರುವ ರಾಜ್ಯದ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಲು ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದರು। ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಸುಮಾರು ಭಾರತದ ವಿದ್ಯಾರ್ಥಿಗಳು ವಿಮಾನ ನಿಲ್ದಾಣಕ್ಕೆ ತಲುಪುವಾಗ ಯುದ್ಧ ಪ್ರಾರಂಭವಾಗಿದ್ದರಿಂದ 100 ವಿದ್ಯಾರ್ಥಿಗಳು ಎರಡು ಬಸ್ಗಳಲ್ಲಿ ಸಿಲುಕಿಕೊಂಡಿದ್ದಾರೆ। ಇವರಲ್ಲಿ 10 ಕ್ಕಿಂತ ಹೆಚ್ಚು ಕನ್ನಡಿಗರಿದ್ದು ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲಾಗುತ್ತಿದೆ। ಉಕ್ರೇನ್ ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿರುವುದಾಗಿ ಅವರು ತಿಳಿಸಿದರು। ಉಕ್ರೇನ್ ನಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಸುರಕ್ಷಿತವಾಗಿರಲು ಭಾರತೀಯ ರಾಯಭಾರ ಕಚೇರಿ ಸೂಕ್ತ ಮಾರ್ಗದರ್ಶನವನ್ನು ನೀಡಿದೆ। ವಿಮಾನಗಳು ಪುನಃ ಪ್ರಾರಂಭವಾದಾಗ ವಿದ್ಯಾರ್ಥಿಗಳನ್ನು ಭಾರತಕ್ಕೆ ಸುರಕ್ಷಿತವಾಗಿ ಕರೆತರಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಈ ನಿಟ್ಟಿನಲ್ಲಿ ಭಾರತ ಸರ್ಕಾರದ ವಿದೇಶಾಂಗ ಕಾರ್ಯದರ್ಶಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಕೇಂದ್ರ ವಿದೇಶಾಂಗ ಸಚಿವರೊಂದಿಗೂ ಈ ಬಗ್ಗೆ ಚರ್ಚಿಸಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು। ಮತ್ತು ಯುಕ್ರೇನ್ ಯುದ್ಧ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಸುಮಾರು 100 ಜನ ಅಲ್ಲಿ ವಿದ್ಯಾರ್ಥಿ ಭಾರತೀಯ ನಾಗರಿಕರು ವಿದ್ಯಾರ್ಥಿಗಳು ಏರ್ಪೋರ್ಟ್ಗೆ ತಲುಪುವಂಥ ಸಂದರ್ಭದಲ್ಲಿ ಯುದ್ಧ ಪ್ರಾರಂಭ ಆಗಿ ಯಾವುದೇ ವಿಮಾನ ಇಳಿದಂಗಾಗಿ ಇವತ್ತು 100 ವಿದ್ಯಾರ್ಥಿಗಳು ಎರಡು ಬಸ್ಸಲ್ಲಿ ಸ್ಟ್ಯಾಂಡರ್ಡ್ ಆಗಿದ್ದರು। ಅದರಲ್ಲಿ ಕೆಲವು ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಇದ್ದರು, 10 ಕ್ಕಿಂತ ಹೆಚ್ಚು। ಅವ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೇವೆ। ಅಲ್ಲಿಯ ಎಂಬೆಸಿಯ ಜೊತೆಗೂ ಕೂಡ ಇಂಡಿಯನ್ ಎಂಬೆಸಿ ಯುಕ್ರೇನ್ ಕೂಡ ಸಂಪರ್ಕದಲ್ಲಿದೆ ಮತ್ತು ನಮ್ಮ ಚೀಫ್ ಸೆಕ್ರೆಟರಿಯವರು ವಿದೇಶಾಂಗ ಇವರು ಸೆಕ್ರೆಟರಿ ಹತ್ರ ಕೂಡ ಸಂಪರ್ಕದಲ್ಲಿದ್ದಾರೆ। ಅವರಿಗೆ ಎಂಬೆಸಿಗೆ ಈಗಾಗಲೇ ಮಾಹಿತಿಯನ್ನು ಕಳಿಸಿದ್ದಾರೆ ಮತ್ತು ಎಂಬೆಸಿಯವರು ಮಕ್ಕಳಿಗೆ ಎಲ್ಲಿ ಬರಬೇಕು, ಯಾವ ರೀತಿ ಸುರಕ್ಷತೆ ಇದೆ ಅನ್ನೋದನ್ನು ಕೂಡ ಮಾಹಿತಿಯನ್ನು ಎಲ್ಲ ಕೂಡ ಕೊಟ್ಟಿದ್ದಾರೆ। ಅದು ಸುರಕ್ಷಿತವಾಗಿ ಅವ್ರ ಮೊದಲಿರುವಂಥದ್ದು, ಆಮೇಲೆ ಯಾವಾಗ ವಿಮಾನಯಾನ ಪ್ರಾರಂಭ ಆಗುತ್ತೆ ಅವಾಗ ವಾಪಸ್ ತರೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಭಾರತ ಸರ್ಕಾರದೊಂದಿಗೆ ನಿರಂತರವಾದ ಸಂಪರ್ಕ ಇಟ್ಟುಕೊಂಡು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ। ಯುದ್ಧ ಪೀಡಿತ ಉಕ್ರೇನ್ನಲ್ಲಿ ಸಿಲುಕಿಕೊಂಡಿರುವ ಕನ್ನಡಿಗರನ್ನು ರಕ್ಷಿಸಿ ವಾಪಸ್ ಕರೆತರುವ ನಿಟ್ಟಿನಲ್ಲಿ ಐಎಫ್ಎಸ್ ಅಧಿಕಾರಿ ಮನೋಜ್ ರಾಜನ್ರನ್ನು ನೋಡಲ್ ಅಧಿಕಾರಿಯಾಗಿ ರಾಜ್ಯ ಸರ್ಕಾರ ನೇಮಕ ಮಾಡಿದೆ। ನೋಡಲ್ ಅಧಿಕಾರಿ ವಿದೇಶಾಂಗ ಸಚಿವಾಲಯ ಹಾಗೂ ಉಕ್ರೇನ್ ಕ್ಯೂವ್ನಲ್ಲಿನ ಭಾರತೀಯರ ಜೊತೆ ಸಮನ್ವಯ ಸಾಧಿಸಿ ಅಲ್ಲಿ ಸಿಲುಕಿಕೊಂಡಿರುವ ರಾಜ್ಯದ ಜನರನ್ನು ಕರೆತರುವ ಕೆಲಸ ಮಾಡಲಿದ್ದಾರೆ। ಸಿಎಂ ಕಚೇರಿ ಹಾಗೂ ಮುಖ್ಯ ಕಾರ್ಯದರ್ಶಿಯವರ ವಿದೇಶಾಂಗ ಸಚಿವಾಲಯ ಹಾಗೂ ಭಾರತೀಯ ಕ್ಯೂವ್ ರಾಯಭಾರಿ ಕಚೇರಿ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ। ಬಜರಂಗ್ ದಳದ ಕಾರ್ಯಕರ್ತ ಹರ್ಷ ಕೊಲೆ ಪ್ರಕರಣದಲ್ಲಿ ಇಂದು ಪೊಲೀಸರು ಮತ್ತಿಬ್ಬರನ್ನ ಬಂಧಿಸಿದ್ದಾರೆ। ಈ ಮೂಲಕ ಬಂಧಿತರ ಸಂಖ್ಯೆ 10 ಏರಿಕೆಯಾಗಿದೆ। ಶಿವಮೊಗ್ಗದ 55 ವರ್ಷದ ಜಾಫರ್ ಸಾದಿಕ್ ಹಾಗೂ ಭದ್ರಾವತಿಯ 24 ವರ್ಷದ ಅಬ್ದುಲ್ ರೋಷನ್ ಎಂಬುವರನ್ನ ದೊಡ್ಡಪೇಟೆ ಪೊಲೀಸರು ಬಂಧಿಸಿದ್ದಾರೆ। ಬಂಧಿತರಿಂದ 2 ಕಾರು ಹಾಗೂ 1 ಬೈಕ್ ಅನ್ನ ವಶಪಡೆಯಲಾಗಿದೆ। ಈ ಕೊಲೆ ಪ್ರಕರಣದಲ್ಲಿ ಮೊದಲು 2 ಬಂಧಿಸಲಾಗಿತ್ತು, ನಂತರ 4 ಬಂಧಿಸಲಾಗಿತ್ತು, ಬಳಿಕ ಬುಧವಾರ 2 ಹಾಗೂ ಇಂದು ಕೂಡ 2 ಬಂಧಿಸಲಾಗಿದೆ। ಐಪಿಎಲ್ 15ನೇ ಆವೃತ್ತಿ ಮಾರ್ಚ್ 26ರಿಂದ ಆರಂಭವಾಗಲಿದೆ ಎಂದು ಬಿಸಿಸಿಐ ತಿಳಿಸಿದೆ। ಸ್ಟಾರ್ ಸ್ಪೋರ್ಟ್ಸ್ ಮನವಿಯಂತೆ ಶನಿವಾರದಂದೇ ಆರಂಭಿಸಲು ತೀರ್ಮಾನಿಸಲಾಗಿದೆ। ಐಪಿಎಲ್ ಆಡಳಿತ ಮಂಡಳಿಯ ಸಭೆಯಲ್ಲಿ ಈ ಬಾರಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಸಂಪೂರ್ಣ ಮಹಾರಾಷ್ಟದಲ್ಲೇ ನಡೆಯಲಿದೆ। 55 ಪಂದ್ಯಗಳು ಮುಂಬೈನಲ್ಲಿ ಮತ್ತು 16 ಪಂದ್ಯಗಳು ಪುಣೆಯಲ್ಲಿ ನಡೆಯಲಿವೆ। ಒಟ್ಟು 4 ಸ್ಟೇಡಿಯಂ ಆಯ್ಕೆ ಮಾಡಿಕೊಳ್ಳಲಾಗಿದ್ದು ಮಹಾರಾಷ್ಟ ಸರ್ಕಾರದ ನಿಯಮಗಳ ಅನುಸಾರ ಈ ಬಾರಿ ಪ್ರೇಕ್ಷಕರಿಗೂ ಅನುಮತಿ ನೀಡಲಾಗಿದೆ। ಮೇ 29ರಂದು ಫೈನಲ್ ಪಂದ್ಯ ನಡೆಯಲಿದೆ, ಆದರೆ ಪ್ಲೇ ಆಫ್ ವೇಳಾಪಟ್ಟಿ ಇನ್ನೂ ನಿಗದಿ ಮಾಡಿಲ್ಲ। ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಗೊತ್ತಿರಲ್ವಾ?